ಕೆಲವು ಕ್ಷೇತ್ರಗಳಲ್ಲಿ ಎಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಇದೆ ಬೂತ್ಗಳಲ್ಲಿ, ಅಲ್ಲಿ ಮತವನ್ನು ಇವತ್ತು ರದ್ದು ಮಾಡಿದ್ದಾರೆ. ಹಲವಾರು ಕಡೆ ಕೆಲವು ಕ್ಷೇತ್ರದಲ್ಲಿ 30,000 40,000 ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇವತ್ತು ಬೆಳಗ್ಗೆ ಕೆಲವರು ನನಗೆ ಕೊಟ್ಟಿದ್ದಾರೆ. ಅದರಿಂದ ಸರ್ಕಾರ ಈ ವಿಷಯವನ್ನು ಇವತ್ತು ಒಂದು ರೀತಿ ಆರಕ್ಕೆ ಉತ್ತರ ಕೊಡೋದಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನು ಒಂದು ಎಲೆಕ್ಷನ್ ಕಮಿಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಒಂದು ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ವತಿಯಿಂದ ಒಂದು ಪ್ರತಿಭಟನೆ ಮಾಡಿ ಒಂದು ಕಂಪ್ಲೇಂಟ್ನ ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ತೇನೆ. ಕೆಲವು ಕ್ಷೇತ್ರಗಳಲ್ಲಿ ಎಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಇದೆ ಬೂತ್ಗಳಲ್ಲಿ, ಅಲ್ಲಿ ಮತವನ್ನು ಇವತ್ತು ರದ್ದು ಮಾಡಿದ್ದಾರೆ. ಹಲವಾರು ಕಡೆ ಕೆಲವು ಕ್ಷೇತ್ರದಲ್ಲಿ 30,000 40,000 ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇವತ್ತು ಬೆಳಗ್ಗೆ ಕೆಲವರು ನನಗೆ ಕೊಟ್ಟಿದ್ದಾರೆ. ಅದರಿಂದ ಸರ್ಕಾರ ಈ ವಿಷಯವನ್ನು ಇವತ್ತು ಒಂದು ರೀತಿ ಆರಕ್ಕೆ ಉತ್ತರ ಕೊಡೋದಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನು ಒಂದು ಎಲೆಕ್ಷನ್ ಕಮಿಷನ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಒಂದು ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ವತಿಯಿಂದ ಒಂದು ಪ್ರತಿಭಟನೆ ಮಾಡಿ ಒಂದು ಕಂಪ್ಲೇಂಟ್ನ ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.